You're a superhero. ಹಲೋ ಗಾಯ್ಸ್, ವಿನ್ಯೂ ಎಡಿಟಿಂಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸ್ಟಾರ್ಟಿಂಗ್ ವೀಡಿಯೋ ನೋಡಿರ್ಬೇಕು. ಆ ಥರ ವೀಡಿಯೋ ನಿಮಗೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಆಗಿದೆ. ಆ ಥರ ವೀಡಿಯೋ ನೀವು ನಿಮ್ಮ ಫೋಟೋಲಿ ಹೇಗೆ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ವೀಡಿಯೋ ಮಾಡೋಕ್ಕೆ ನಿಮಗೆ ವಿ ಎನ್ ಆ್ಯಪ್ ಬೇಕಾಗುತ್ತೆ. ವಿ ಎನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿ ಎನ್ ಆ್ಯಪ್ ನಿಮ್ಮದು ಯಾವುದಾದ್ರೂ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಳೋಕೆ ಈಗ ಲಾಸ್ಟ್ ಲೇಯರ್ಗೆ ಬಂದು ಡಿಲ್ಟ್ ಮಾಡ್ಕೊಳ್ಳಿ. ಡಿಲ್ಟ್ ಮಾಡ್ಕೊಳೋಕೆ ಈಗ ಒರಿಜಿನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ 9:16 ಇಟ್ಕೊಳ್ಳಿ. 16 ಇಟ್ಕೊಳೋಕೆ ಈಗ ನಾವು ಫೋಟೋನ ಜರ ಜೂಮ್ ಮಾಡ್ಕೋತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನೋಡ್ಕೊಳ್ಳಿ. ಈಗ ನಾವು ಫೋಟೋನ ಈಗ ನಾವು ಸ್ಟಾರ್ಟಿಂಗ್ ಬಂದು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳೋಣ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಂಗ್ ವೀಡಿಯೋನ ಡೌನ್ಲೋಡ್ ಮಾಡಿರೋದು ನಾವು ಇನ್ಪುಟ್ ಮಾಡ್ಕೊಳ್ಳೋಣ. ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿದೆ ನೋಡಿ, ಇದು ಇನ್ಪುಟ್ ಮಾಡ್ಕೊಳ್ಳಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಬಂದಿದೆ, ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಸಾಂಗ್ನ. ಈಗ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳೋಕೆ ಈಗ ನಾವು ಬುಕ್ ಮಾರ್ಕ್ ಹಾಕೋಣ. ಬುಕ್ ಮಾರ್ಕ್ ಹಾಕೋಕೆ ಇದು ಸಾಂಗ್ ಕಟ್ ಆಗ್ತಾ ಇದೆ. ನಾವು ಬಂದು ಫೋಟೋನ ಡ್ಯೂರೇಷನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಫೋಟೋನ ಡ್ಯೂರೇಷನ್ ಮಾಡ್ಕೊಳ್ಳಿ. ಇದೇ ಥರ ಆ ಸಾಂಗ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಡ್ಯೂರೇಷನ್ ಮಾಡ್ಕೊಳ್ಳಿ. ಈಗ ಅದು ಸಾಂಗ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಮೇಜ್. ಈಗ ಮತ್ತೆ ಬುಕ್ ಮಾರ್ಕ್ ಹಾಕೋಣ ಸಾಂಗಿಗೆ. ಒಂದು ಬುಕ್ ಮಾರ್ಕ್ ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ಗಾಯ್ಸ್. ಎಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ ಅಲ್ಲಿ ಬುಕ್ ಮಾರ್ಕ್ ಹಾಕಿ. ಇಲ್ಲಿ ನಿಮಗೆ ಬುಕ್ ಮಾರ್ಕ್ 6 ಬುಕ್ ಮಾರ್ಕ್ ಹಾಕಬೇಕು. ಒಂದು ಇದು 4, ಇದು 5, ಈಗ 6 ನಮ್ಮ ಬುಕ್ ಮಾರ್ಕ್ ಪೂರ ಕಂಪ್ಲೀಟ್ ಆಗಿದೆ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡೋಕೆ ಈ ಥರ ಆಗಿದೆ ನಮ್ಮ ವಿಡಿಯೋ ನೋಡ್ಕೊಳ್ಳಿ. ನಾವು ಬುಕ್ ಮಾರ್ಕ್ ಪ್ರಕಾರ ಈಗ ಇಮೇಜ್ನ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ಕೊಳ್ಳಿ. ನಿಮಗೆ ಕಟ್ ಅಂತ ಆಪ್ಷನ್ ಬರೋಲ್ಲ. ಆ ಫೋಟೋನ ಬಂದು ಜರ ಮುಂದೆ ಬಂದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳೋಕೆ ಎಲ್ಲ ಬುಕ್ ಮಾರ್ಕಿಗೆ ಫೋಟೋ ಕಟ್ ಮಾಡ್ಕೋಬೇಕು. ಬುಕ್ ಮಾರ್ಕ್ ಪ್ರಕಾರ ಫೋಟೋ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. Over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Exaggerated, that's what you assume. The story's over now, I must conclude. I am conflicted, watching where I step still. Now photo na adjust maadkondre daitiga photo ge effect aagbeku. Yeah, second photo ge bande effects mele click maadi. Effects mele click maadi illi zetol anta select maadkondre. ಸೆಲೆಕ್ಟ್ ಮಾಡ್ಕೊಳೋಕೆ ಸೆಕೆಂಡ್ ಇಮೇಜಿಗೆ ಬಂದು ಎಫೆಕ್ಟ್ಸ್ ಮೇಲೆ ಹೋಗಿ ಮತ್ತೆ ಅದೇ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಳೋಕೆ
ಮತ್ತೆ ಥರ್ಡ್ ಫೋರ್ತ್ ಫೋಟೋಗೆ ಬಂದು ಇಲ್ಲಿ ಮತ್ತೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡೋಕ್ಕೆ ಮತ್ತೆ ಅದೇ ಎಫೆಕ್ಟ್ನ ಹಾಕಬೇಕು. ಅದೇ ಎಫೆಕ್ಟ್ನ ಜರ ಗ್ರೀನ್ ಕಲರ್ ಮಾರ್ಕ್ನ ಜರ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಝೂಮ್ ಅಂತ ಆಪ್ಷನ್ ಇದೆ, ಝೂಮಿನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೆಕೆಂಡ್ ಫೋಟೋಗೆ ಬರೋಕ್ಕೀಗ ಸೆಕೆಂಡ್ ಫೋಟೋಗೆ ಬಂದು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಗಡೆ ಇದು ನೋಡಿ ಎಫೆಕ್ಟ್ಸ್, ಮತ್ತೆ ಝೀರೋ ಅಲ್ಲ ಅಂತ ಹಾಕ್ಕೊಳ್ಳಿ. ಹಾಕೊಂಡೋಕೆ ಈಗ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಅದ, ಟ್ವಿಟ್ರಲ್ಲಿ ತರ್ತಾ ಇರ್ತೀನಿ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಈಗ ನಾವು ಇಮೇಜ್ನ ಮತ್ತೆ ಕಟ್ ಮಾಡ್ಕೋಬೇಕು, ಇದರಲ್ಲಿ ಎರಡು ಭಾಗ ಮಾಡಬೇಕು. ಎರಡು ಭಾಗ ಮಾಡೋಕ್ಕೆ ಇಲ್ಲಿ ಕಟ್ ಅಂತ ಆಪ್ಷನ್ ಬರ್ತಾ ಇಲ್ಲ. ಈಗ ನಮ್ಮದು ಆಗಿದೆ, ಇದು ಡಿಲ್ಟ್ ಮಾಡ್ಕೊಳ್ಳಿ. ಈಗ ಮತ್ತೆ ಬಂದಿದೆ, ಮತ್ತೆ ನಾವು ಇದು ಮಾಡ್ಕೋಬೇಕು ಅಡ್ಜಸ್ಟ್ನ. ಅಡ್ಜಸ್ಟ್ ಮಾಡ್ಕೊಳ ಗೈಸ್, ಇದೇ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಕುಮಾರ್ ಪ್ರಕಾರ. ಈಗ ಮತ್ತೆ ನಾವು ಒಂದು ಅದೇ ಇಮೇಜ್ನ ಆ್ಯಡ್ ಮಾಡೋಣ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಳೋಕ್ಕೆ ಈಗ ಸಾಂಗ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಇಮೇಜ್ ಅಡ್ಜಸ್ಟ್ ಆಗಿದೆ ನೋಡ್ಕೊಳ್ಳಿ. ಈಗ ಈ ಫೋಟೋಗೆ ಬಂದು ಎಫೆಕ್ಟ್ಸ್ ಮೇಲೆ ಬಂದು ಝೀರೋ ಡಾಲರ್ ಅಂತ ಹಾಕ್ಕೊಳ್ಳಿ. ಈಗ ಮತ್ತೆ ಇದರ ಮೇಲೆ ಎಫೆಕ್ಟ್ಸ್ ಹಾಕಬೇಕು. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಕ್ಕೆ ಇಲ್ಲಿ ಝೀರೋ ಡಾಲ್ ಡೌನ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಗ್ರೀನ್ ಕಲರ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಬಂದು ಇಲ್ಲಿ ಝೂಮಿನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಳೋಕೆ ಈಗ ನಮ್ಮದು ಅದು ಮತ್ತೆ ಸೆಕೆಂಡ್ ಫೋಟೋಗೆ ಬನ್ನಿ. ಸೆಕೆಂಡ್ ಫೋಟೋಗೆ ಬಂದು ಫೋಟೋ ಸಾಂಗ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳೋಕೆ ಈಗ ಇಲ್ಲಿ ಝೂಮಿನ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಮತ್ತೆ ಎಫೆಕ್ಟ್ಸ್ ಮೇಲೆ ಬನ್ನಿ. ಎಫೆಕ್ಟ್ಸ್ ಮೇಲೆ ಬಂದು ಇಲ್ಲಿ ಝೀರೋ ಡಾಲ್ ಡೌನ್ ಅಂತ ಇಟ್ಕೊಳ್ಳಿ. ನಮ್ಮ ವೀಡಿಯೋ ಪೂರ ಕಂಪ್ಲೀಟ್ ಆಗಿದೆ, ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಗಾಯ್ಸ್. ಇದೇ ಥರ ವೀಡಿಯೋ ತರ್ತಾ ಇರ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಾಯ್ ಗಾಯ್ಸ್.